ನಮಸ್ಕಾರ ಸ್ನೇಹಿತರೆ, ಮನೆಯಿಂದ ಹೊರಗೆ ಹೋಗುವಾಗ ಅಂದ್ರೆ ಕೆಲಸ ಕಾರ್ಯಗಳಿಗೆ ಹೋಗುವಾಗ, ಯಾವುದಾದ್ರೂ ಒಂದು ವ್ಯವಹಾರದ ಉದ್ದೇಶಕ್ಕಾಗಿ ಮನೆಯಿಂದ ಹೊರಗೆ ಹೋಗುವಾಗ ನೀವು ಹೋಗುವಂತಹ ಕೆಲಸ ಯಾವುದೇ ಅಡೆತಡೆಗಳು ಸಮಸ್ಯೆಗಳು ಇಲ್ಲದೆ ಪೂರ್ಣಗೊಳ್ಳಬೇಕು. ನಿಮಗೆ ಲಾಭದಾಯಕವಾಗಿ ಯಶಸ್ಸು ಎನ್ನುವುದು ಸಿಗಬೇಕು ಅಂದ್ರೆ ಹೊರಗೆ ಹೋಗೋದಕ್ಕಿಂತ ಮುಂಚೆ ಈ ಮೂರು ದೇವರನ್ನ ಸ್ಮರಿಸಿಕೊಂಡು ಮನೆಯಿಂದ ಹೊರಗೆ ಹೋಗಬೇಕು. ಇದರಿಂದ ನಿಮಗೆ ದೈವ ಬಲ ರಕ್ಷಣೆ ಎನ್ನುವುದು ಜೊತೆಯಲ್ಲಿಯೇ ಇರುತ್ತದೆ. ನೀವು ಹೋಗುವಂತಹ ಕೆಲಸ ಕಾರ್ಯಗಳು ನಿಮ್ಮಂತೆ ಆಗುವಂತೆ ಇದು ನಿಮಗೆ ನೆರವು ನೀಡುತ್ತದೆ. ಹಾಗಾದ್ರೆ ಮನೆಯಿಂದ ಹೊರಗೆ ಹೋಗುವ ಮುಂಚೆ ಯಾವ ಮೂರು ದೇವರುಗಳನ್ನ ಸ್ಮರಿಸಿಕೊಂಡು ಹೋಗಬೇಕು ಎಂದು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ದೀಪನಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಸಹ ಮಾಡಿ. ಮೊದಲನೆಯದಾಗಿ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನವನ್ನ ಮಾಡಿ ನಂತರ ಕೆಲಸಕ್ಕೆ ಹೋಗಬೇಕು. ಯಾಕಂದ್ರೆ ರಾತ್ರಿ ಮಲಗಿದಾಗ ಋಣಾತ್ಮಕ ಶಕ್ತಿಗಳು ಏನಾದರೂ ನಿಮ್ಮ ಸುತ್ತಮುತ್ತ ಇದ್ರೆ ಅದು ದೂರವಾಗಬೇಕು. ದೇವರಿಗೆ ಕೈ ಮುಗಿದು ಮನೆಯಿಂದ ಹೊರಗೆ ಹೋಗುವ ಮುಂಚೆ ಮೊದಲು ಶ್ರೀರಾಮ ಎಂದು ಹೇಳಿಕೊಂಡು ಶ್ರೀರಾಮನನ್ನ ನೆನೆಯಬೇಕು. ಇದರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಶ್ರೀರಾಮನ ಅನುಗ್ರಹದ ಜೊತೆಗೆ ಆಂಜನೇಯ ಸ್ವಾಮಿಯ ರಕ್ಷಣೆಯೂ ಕೂಡ ಇರುತ್ತದೆ. ಇನ್ನು ಎರಡನೆಯದಾಗಿ ತಪ್ಪದೆ ನಿಮ್ಮ ಮನೆಯ ದೇವರನ್ನ ಸ್ಮರಿಸಬೇಕು. ಯಾವಾಗಲೂ ಮೊದಲು ಮನೆಯ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ನಂತರ ಬೇರೆಯವರ ಕಡೆಗೆ ಪೂಜೆಯನ್ನ ಸಲ್ಲಿಸಬೇಕು ಎಂದು ಹೇಳಲಾಗುತ್ತೆ. ಅದೇ ರೀತಿಯಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಬೇಕು ಎಂದ್ರೆ ಮನೆ ದೇವರ ಸಂಕಲ್ಪವನ್ನ ಮಾಡಿಕೊಳ್ಬೇಕು. ಇದರಿಂದ ನಿಮಗೂ ಕೂಡ ಅಭಿವೃದ್ಧಿಗಳು ಕಂಡು ಬರುತ್ತದೆ. ಇನ್ನು ಮೂರನೆಯದಾಗಿ ನಿಮ್ಮ ಊರಿನ ಗ್ರಾಮ ದೇವತೆ. ಪ್ರತಿಯೊಂದು ಊರಿಗೂ ಕೂಡ ಗ್ರಾಮ ದೇವತೆ ಇರ್ತಾರೆ. ಅಂದ್ರೆ ಆಗೊಂದು ಊರನ್ನ ಒಂದು ಗ್ರಾಮದಲ್ಲಿ ಕಾಯುವಂತಹ ಊರಿನ ಜನರಿಗೆ ಒಳ್ಳೆಯದನ್ನ ಮಾಡುವಂತಹ ದೇವರನ್ನ ಸ್ಮರಿಸಿಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕು. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತದೆ. ಈ ರೀತಿಯಾಗಿ ನೀವು ಕೆಲಸ ಕಾರ್ಯಗಳಿಗೆ ಹೋಗುವಾಗ, ಯಾವುದಾದ್ರೂ ಮುಖ್ಯ ಕೆಲಸದ ಮೇಲೆ ಮನೆಯಿಂದ ಹೊರಗೆ ಹೋಗುವಾಗ ನೀವು ಹೋಗುವಂತ ಕೆಲಸ ಯಾವುದೇ ಸಮಸ್ಯೆಗಳು ಇಲ್ಲದೆ ಅಡೆತಡೆಗಳು ಇರಬಾರದು, ಲಾಭದಾಯಕವಾಗಿ ಯಶಸ್ಸು ದೊರಕಬೇಕೆಂದ್ರೆ ಮನೆಯಿಂದ ಹೊರಗೆ ಹೋಗುವ ಮುಂಚೆ ಈ ಮೂರು ದೇವರನ್ನ ಸ್ಮರಿಸಿಕೊಂಡು ನಂತರವೇ ನೀವು ಮನೆಯಿಂದ ಹೊರಗೆ ಹೋಗಬೇಕು. ಹೀಗೆ ಮಾಡಿ ನೋಡಿ, ಕ್ರಮೇಣವಾಗಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯನ್ನ ಸ್ವತಃ ನೀವೇ ಕಾಣಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಎಲ್ಲರಿಗೂ ತಿಳಿಸಿ ಹಾಗೂ ನಮ್ಮ ದೀಪನಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.